ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಒಂದು ಮಾತಿದೆ, ಯಾವುದೇ ಕ್ರೀಡೆ ಆದರೂ ಸರಿ ನೀವು ಪಡಬೇಕಾಗಿರುವಂತಹ ಪ್ರಯಾಸದ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಡಿ. ಯಾಕಂದ್ರೆ ಗೆಲುವಿಗೆ ನೀವು ತೆರಗಬೇಕಾಗಿರುವಂತಹ ಚಿಕ್ಕ ಬೆಲೆ ಅದು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚಂದನ ವಾಹಿನಿಯ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಇದು ತಟ್ ಅಂತ ಹೇಳಿ ಕ್ರೀಡಾ ವಿಶೇಷ ಸಂಚಿಕೆ. ನಾನು ನಿಮ್ಮ ಕ್ವಿಜ್ ಮಾಸ್ಟರ್ ಮೇಘವಿ ಮಂಜುನಾಥ್. ಬನ್ನಿ ಇವತ್ತಿನ ಸ್ಪರ್ಧಿಗಳ ಪರಿಚಯವನ್ನ ಮಾಡಿಕೊಂಡು ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇ ಸ್ಪರ್ಧಿ, ನಿಮ್ಮ ಪರಿಚಯ? ನನ್ನ ಹೆಸರು ಸತೀಶ್ ಅಂತ, ನಾನು ಯೂನಿವರ್ಸಿಟಿಯಿಂದ ಬಂದಿದ್ದೀನಿ, ಪ್ರಥಮ ಎಂ ಪಿ ಡಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದಿದ್ದೀರಾ? ಸೊ ಯಾವ ಕ್ರೀಡೆಯಲ್ಲಿ ಆಸಕ್ತಿ ಇದೆ, ಯಾವ ಗೇಮ್ ಅನ್ನ ನೀವು ಆಡ್ತೀರಾ? ನಾನು ಹ್ಯಾಂಡ್ ಬಾಲ್ ಆಡ್ತೀನಿ. ಹ್ಯಾಂಡ್ ಬಾಲ್ ನಿಮಗೆ ಇಷ್ಟವಾದ ಕ್ರೀಡೆ, ನೋಡೋದಕ್ಕೆ ಯಾವ ಕ್ರೀಡೆ ಇಷ್ಟಪಡ್ತೀರಾ? ನೋಡೋದಕ್ಕೆ ಕ್ರಿಕೆಟ್. ಕ್ರಿಕೆಟ್ ತುಂಬಾ ಇಷ್ಟ. ಮುಂದಿನ ಸ್ಪರ್ಧಿ ಸರ್, ನಿಮ್ಮ ಪರಿಚಯ? ನಮ್ಮ ಹೆಸರು ಸುನೀಲ್ ಕುಮಾರ್ ಎಂ, ಫ್ರಮ್ ಆನೇಕಲ್. ಆನೇಕಲ್ ಇಂದ ಬಂದಿದ್ದೀರಾ, ಯಾವ ಕ್ರೀಡೆ ಇಷ್ಟಪಡ್ತೀರಾ, ಯಾವ್ದನ್ನ ಆಡ್ತೀರಾ? ವಾಲಿಬಾಲ್, ಕ್ರಿಕೆಟ್, ವಾಲಿಬಾಲ್ ಗೇಮ್ ಇಷ್ಟಪಡ್ತೀನಿ, ಎಲ್ಲ ಗೇಮ್ ಇಷ್ಟಪಡ್ತೀನಿ. ಎಲ್ಲ ಗೇಮ್ ಅನ್ನು ಕೂಡ ಆಡ್ತೀರಾ, ಇಷ್ಟಪಡ್ತೀರಾ. ಮುಂದಿನ ಸ್ಪರ್ಧಿ, ನಿಮ್ಮ ಪರಿಚಯವನ್ನ ಹೇಳಿ. ನನ್ನ ಹೆಸರು ರವಿಕುಮಾರ್ ಎಚ್ ಬಿ, ಹೆಮ್ಮಿಗೆಪುರದಿಂದ ಬಂದೀನಿ, ನಿಯರ್ ಕೆಂಗೇರಿ. ಓಕೆ ಸರ್, ಯಾವ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ? ಮೇಡಮ್, ನಮ್ದು ಬಂದು ಹಾಕಿ ಇದೆ, ಜೊತೆಗೆ ಫುಟ್ಬಾಲ್ ಅನ್ನ ತುಂಬಾ ಇಷ್ಟಪಡ್ತೀನಿ. ಹಾಕಿ ಹಾಗೂ ಫುಟ್ಬಾಲ್ ಅನ್ನ ಆಡ್ತೀರಾ? ಹೌದು ಮೇಡಮ್. ವಂಡರ್ಫುಲ್. ಮುಂದಿನ ಸ್ಪರ್ಧಿ, ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಮಂಜುನಾಥ್, ಕೋಲಾರಿಂದ ಬಂದಿದ್ದೀನಿ. ಕೋಲಾರಿಂದ ಬಂದಿದ್ದೀರಾ, ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೋಸ್ಕರ. ಓಕೆ, ಯಾವ ಕ್ರೀಡೆ ಇಷ್ಟ ಸರ್? ನಮಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ. ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ, ಆಡ್ತೀರಾ ಕೂಡ? ವಂಡರ್ಫುಲ್. ಸೊ ಇದಾಗಿತ್ತು ಇವತ್ತಿನ ಸ್ಪರ್ಧಿಗಳ ಪರಿಚಯ. ಮೊದಲಿಗೆ ಸ್ಪರ್ಧೆಯ ನಿಯಮಗಳೇನಿದೆ ಇದನ್ನ ನೋಡಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸ್ಪರ್ಧೆಯಲ್ಲಿ ಒಟ್ಟು 12 ಪ್ರಶ್ನೆಗಳಿರ್ತವೆ. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶವನ್ನ ನೀಡ್ತೀವಿ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಅಂದ್ರೆ 10 ಅಂಕ ಬಹುಮಾನ. ಆಯ್ಕೆಗಳು ಬರೋ ಮುಂಚೆನೆ ಯಾರಾದರೂ ಬಜರ್ ಒತ್ತಿ ಸರಿ ಉತ್ತರವನ್ನ ನೀಡಿದ್ರೆ ಒಂದರ ಬದಲಿಗೆ 2 ಪುಸ್ತಕವನ್ನ ಬಹುಮಾನ ನೀಡ್ತೀವಿ, ಅಂದ್ರೆ 20 ಅಂಕಗಳು. 100 ಅಂಕ ಗಳಿಸಿದಂತಹ ಸ್ಪರ್ಧಿಗೆ ಚಂದನ ವಾಹಿನಿಯ ವತಿಯಿಂದ ಒಂದು ವಿಶೇಷವಾದ ಬಹುಮಾನ ಕೂಡ ಇರುತ್ತೆ. ಎಲ್ರಿಗೂ ನಿಯಮ ಮನವರಿಕೆ ಆಗಿದೆ ಅಂದ್ರೆ ನಾವು ಕಾರ್ಯಕ್ರಮವನ್ನ ಶುರು ಮಾಡ್ತೀವಿ. ಇಲ್ಲಿದೆ ಮೊದಲನೇ ಪ್ರಶ್ನೆ. ಇದಕ್ಕೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಮನುಕುಲವನ್ನು ಬೆಳಗಿದ 50 ವೈದ್ಯಕೀಯ ಸಂಶೋಧನೆಗಳು ಭಾಗ 1. ಇದನ್ನ ಬರೆದಿರೋರು ಡಾಕ್ಟರ್ ನಾ ಸೋಮೇಶ್ವರ. ಈ ಪುಸ್ತಕವನ್ನ ನೀಡ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ. ಐಪಿಎಲ್ ಇತಿಹಾಸದಲ್ಲಿ ತಮ್ಮ ತಂಡ ಗೆದ್ದ ವರ್ಷದಲ್ಲೇ ಆರೆಂಜ್ ಕ್ಯಾಪ್ ಪಡೆದಿರುವ ಏಕೈಕ ಆಟಗಾರ ಯಾರು? ನಾನು ಹೇಳಿದ ರೀತಿ ನೀವು ಆಯ್ಕೆ ಬರಲೇಬೇಕು ಅಂತಿಲ್ಲ, 2 ಪುಸ್ತಕಗಳಿಗಾಗಿ ಆಯ್ಕೆ ಬರೋ ಮುಂಚೆ ಕೂಡ ಉತ್ತರವನ್ನ ನೀಡಬಹುದು. ಆಯ್ಕೆಗಳು ಈ ರೀತಿ ಇವೆ: ರಾಬಿನ್ ಉತ್ತಪ್ಪ, ಸಚಿನ್ ತೆಂಡೂಲ್ಕರ್, ಮ್ಯಾಥ್ಯೂ ಹೇಡನ್, ಡೇವಿಡ್ ವಾರ್ನರ್. ಮೊದಲಿಗೆ ಬಜರ್ ಒತ್ತಿರೋದು ಸತೀಶ್, ನಿಮ್ಮ ಉತ್ತರ? ರಾಬಿನ್ ಉತ್ತಪ್ಪ. ರಾಬಿನ್ ಉತ್ತಪ್ಪ ಅವರು ಯಾವ ವರ್ಷ? ಇಯರ್ ಗೊತ್ತಿಲ್ಲ. ಇಯರ್ ಗೊತ್ತಿಲ್ಲ, ಬಟ್ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಇವರಿಗೆ, ಇವರ ತಂಡ ಗೆದ್ದಾಗ ಆರೆಂಜ್ ಕ್ಯಾಪ್ ಸಿಕ್ಕಿತ್ತಂತ. ಎರಡನೇ ಅಟೆಂಪ್ಟ್ ಮಾಡಿರೋದು ಸುನಿಲ್, ನಿಮ್ಮ ಉತ್ತರ? ಮ್ಯಾಥ್ಯೂ ಹೇಡನ್, 2007. 2007? 2007 ಸರ್, ಐಪಿಎಲ್ ಶುರು ಆಗಿತ್ತಾ 2007ರಲ್ಲಿ? ಓಕೆ, ಮುಂದಿನ ಅಟೆಂಪ್ಟ್. ರಾಬಿನ್ ಉತ್ತಪ್ಪ. ರಾಬಿನ್ ಉತ್ತಪ್ಪ ಯಾವ ಇಯರ್? ಇಯರ್ ಗೊತ್ತಿಲ್ಲ, ಬಟ್ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅದೇ ಸರಿಯಾದ ಉತ್ತರ ಅಂತ. ಕಡೆಯ ಅಟೆಂಪ್ಟ್. ರಾಬಿನ್ ಉತ್ತಪ್ಪ. ಮಂಜುನಾಥ್ ಅವ್ರು ಹೇಳ್ತಿರೋಂತಹ ಉತ್ತರ ಕೂಡ ರಾಬಿನ್ ಉತ್ತಪ್ಪ. ಒಬ್ರು ಮ್ಯಾಥ್ಯೂ ಹೇಡನ್, 3 ಜನ ರಾಬಿನ್ ಉತ್ತಪ್ಪ ಅಂತ ಹೇಳಿದಿರಾ. ಸರಿಯಾದ ಉತ್ತರ ಏನು ಅಂತ ನೋಡೋಣ, ಪರದೆ ಮೇಲೆ ಬರ್ತಾ ಇದೆ. ಸರಿಯಾದ ಉತ್ತರ ಕೂಡ ರಾಬಿನ್ ಉತ್ತಪ್ಪ, ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್. ಇದನ್ನ ಮೊದಲಿಗೆ ಸರಿಯಾಗಿ ಹೇಳಿದ್ದು ಸತೀಶ್. ಈ ಪುಸ್ತಕ ನಿಮ್ದಾಗ್ತಾ ಇದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಐಪಿಎಲ್ ನ ಒಂದಿಡೀ ಸೀಸನ್ ನಲ್ಲಿ ಅತಿ ಹೆಚ್ಚು ರನ್ ಪಡೆದುಕೊಂಡಂತಹ ಆಟಗಾರನಿಗೆ ಆರೆಂಜ್ ಕ್ಯಾಪ್ ದೊರೆಯುತ್ತೆ. 2014ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಇವರು ಐಪಿಎಲ್ ಸೀಸನ್ ಅನ್ನ ಗೆದ್ದಾಗ ಆ ವರ್ಷ ಆರೆಂಜ್ ಕ್ಯಾಪ್ ರಾಬಿನ್ ಉತ್ತಪ್ಪ ಅವರಿಗೆ ದೊರಕಿತ್ತು. ಇಲ್ಲಿದೆ ಮುಂದಿನ ಪ್ರಶ್ನೆ. ನಾವು ನೀಡ್ತಾ ಇರುವಂತಹ ಪುಸ್ತಕ ಧರೆಯ ಧನ್ವಂತರಿ, ಪದ್ಮಶ್ರೀ ಡಾಕ್ಟರ್ ಆರ್ ಬಿ ಪಾಟೀಲ. ಇದನ್ನ ಬರೆದಿರೋರು ಡಾಕ್ಟರ್ ಸ್ನೇಹ ಭೂಸನೂರ, ಇವರು ಬರೆದಿರುವಂತಹ ಪುಸ್ತಕ. ಪ್ರಶ್ನೆ ಇಲ್ಲಿದೆ. ಮಣ್ಣಿನ ಅಂಕಣದಲ್ಲಿ ಆಡಲಾಗುವ ಈ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಯನ್ನ ಹೆಸರಿಸಿ. ಇಲ್ಲೊಂದು ಚಿತ್ರವನ್ನ ತೋರಿಸ್ತೀವಿ, ಇದು ಯಾವ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳಬೇಕು. 4 ಗ್ರ್ಯಾಂಡ್ ಸ್ಲಾಮ್ಗಳಿರುತ್ತೆ, ಅದರಲ್ಲಿ ಇದು ಯಾವುದು? ಓಕೆ, ಆಯ್ಕೆಗಳು ಬರೋ ಮುಂಚೆನೆ 4ಕ್ಕೆ 4 ಜನ, ಇಲ್ಲ 3 ಜನ ಬಜರ್ ಒತ್ತಿದ್ದೀರಾ. ಮೊದಲಿಗೆ ಸತೀಶ್, ನಿಮ್ಮ ಉತ್ತರ? ಬ್ಯಾಡ್ಮಿಂಟನ್. ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಆ ಪಂದ್ಯ ಏನಿದೆ, ಟೆನ್ನಿಸ್ ಅದು, ಬ್ಯಾಡ್ಮಿಂಟನ್ ಅಲ್ಲ. ಆ ಟೆನ್ನಿಸ್ ನಲ್ಲಿ ಮೇಜರ್ 4 ಪಂದ್ಯಾವಳಿಗಳಿದೆ, ಅದನ್ನ ಗ್ರ್ಯಾಂಡ್ ಸ್ಲಾಮ್ ಅಂತ ಕರೀತಾರೆ.
ಅದು ಆಗೋ ಜಾಗದ ಮೇಲೆ ಅದಕ್ಕೊಂದೊಂದು ಹೆಸರನ್ನ ಇಟ್ಟಿದ್ದಾರೆ. ಸೊ ಪ್ರಶ್ನೆ ಏನು ಅಂದ್ರೆ ಈ ನಾಲ್ಕರಲ್ಲಿ ಯಾವುದು, ಯಾವ ಗ್ರ್ಯಾಂಡ್ ಸ್ಲಾಮ್ ಅನ್ನೋದು ಪ್ರಶ್ನೆ. ಎರಡನೇ ಅಟೆಂಪ್ಟ್ ಮಾಡಿರೋದು ರವಿಕುಮಾರ್, ನಿಮ್ಮ ಉತ್ತರ ಲಾನ್ ಟೆನಿಸ್. ಲಾನ್ ಟೆನಿಸ್, ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಯಾವ ಗೇಮ್ ಅಂತ ಕೇಳ್ತಾ ಇಲ್ಲ, ಯಾವ ಕ್ರೀಡೆ ಅಂತ ಕೇಳ್ತಾ ಇಲ್ಲ, ಕ್ರೀಡೆನ ನಾವು ಹೇಳ್ತಾ ಇದೀವಿ, ಟೆನ್ನಿಸ್ ಹೌದು. ಪ್ರಶ್ನೆ ಏನಂದ್ರೆ ಈ ಇದರಲ್ಲಿ ಒಂದೊಂದು ಪಂದ್ಯಾವಳಿ ಇರುತ್ತೆ, ಅದರಲ್ಲಿ ಮೇಜರ್ ನಾಲ್ಕು ಪಂದ್ಯಾವಳಿಗಳಿದೆ, ಅದನ್ನ ಗ್ರ್ಯಾಂಡ್ ಸ್ಲಾಮ್ ಅಂತ ಕರೀತಾರೆ. ವಿಶ್ವದ ನಾಲ್ಕು ಜಾಗಗಳಲ್ಲಿ ಆಗುವಂಥದ್ದು ಇದು. ಯಾವ ಜಾಗದಲ್ಲಿದೆ ಅಥವಾ ಯಾವ ಗ್ರ್ಯಾಂಡ್ ಸ್ಲಾಮ್ ಅನ್ನೋದು ಪ್ರಶ್ನೆ. ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ, ಆಸ್ಟ್ರೇಲಿಯನ್ ಓಪನ್ ಅನ್ನೋದು ನಿಮ್ಮ ಉತ್ತರ. ಮುಂದಿನ ಅಟೆಂಪ್ಟ್ ನೆದರ್ಲ್ಯಾಂಡ್. ನೆದರ್ಲ್ಯಾಂಡ್ ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಾ. ಆಯ್ಕೆಗಳು ಈ ರೀತಿ ಇದೆ, ಇನ್ನೂ ಒಬ್ರು ಅಟೆಂಪ್ಟ್ ಮಾಡಿಲ್ಲ. ಆಸ್ಟ್ರೇಲಿಯನ್ ಓಪನ್, ಯುಎಸ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್. ದಯವಿಟ್ಟು ನಾಲ್ಕು ಆಯ್ಕೆಗಳು ಬಂದ ಮೇಲೆ ದಯವಿಟ್ಟು ನೀವು ಅಟೆಂಪ್ಟ್ ಅನ್ನ ಮಾಡಬೇಕು. ನಿಮ್ಮ ಉತ್ತರ ಫ್ರೆಂಚ್ ಓಪನ್. ಫ್ರೆಂಚ್ ಓಪನ್ ಅಂತ ಹೇಳ್ತಾ ಇದ್ದಾರೆ ಸುನಿಲ್ ಅವರು. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಕೂಡ ಫ್ರೆಂಚ್ ಓಪನ್. ಸುನಿಲ್ ಅವರು ಸರಿಯಾದ ಉತ್ತರವನ್ನ ನೀಡಿ ಈ ಪುಸ್ತಕವನ್ನ ಪಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಬಜರ್ ಆಯ್ಕೆಗಳೆಲ್ಲ ಬಂದ ಮೇಲೆ ನೋಡಿ ಅದನ್ನ ಆನ್ಸರ್ ಮಾಡೋದು ಬೆಟರ್. ನೀವು ಆಯ್ಕೆಗಳನ್ನ ತಗೊಂಡಿದ್ರೆ ಒಂದೇ ಆಯ್ಕೆ ಬಂದ ತಕ್ಷಣ ನೀವು ಬಜರ್ ಒತ್ತೋದ್ರಲ್ಲಿ ಅರ್ಥ ಇಲ್ಲ, ಅದನ್ನ ನೀವು ಆಯ್ಕೆಗಳು ಬರೋ ಮುಂಚೆನೆ ಹೇಳುವಂತ ಅವಕಾಶ ಇರುತ್ತೆ. ಹಾಗೇನೆ ಪ್ರಶ್ನೆನ ಆದಷ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಕೆಲವೊಂದ್ಸಲ ಕ್ರೀಡೆನ ಐಡೆಂಟಿಫೈ ಮಾಡಿ ಅಂತೀವಿ, ಕೆಲವೊಂದ್ಸಲ ಪ್ರಶ್ನೆನೆ ಬೇರೆ ಇರುತ್ತೆ, ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಕೇಳ್ಬೋದು ನಮ್ಮನ್ನ, ಆಮೇಲೆ ಉತ್ತರ ನೀಡುವಂತಹ ಪ್ರಯತ್ನವನ್ನ ಮಾಡಿ. ಇಲ್ಲಿ ತೋರಿಸಿದ್ದು ಫ್ರೆಂಚ್ ಓಪನ್. ಇದರ ವಿಶೇಷತೆ ಏನು ಅಂದ್ರೆ ಬೇರೆಲ್ಲ ಅಂಕಣಗಳಿಗಿಂತ ಇಲ್ಲಿ ತೋರಿಸಿದಂತಹ ಮಣ್ಣಿನ ಅಂಕಣ ಏನಿದೆ ಇದರಲ್ಲಿ ಆಡೋದು ತುಂಬಾ ಕಠಿಣ. ಗ್ರಾಸ್ ಕೋರ್ಟ್ ಇರ್ಬೋದು, ಹಾರ್ಡ್ ಕೋರ್ಟ್ ಇರ್ಬೋದು, ಇವುಗಳಿಗಿಂತ ತುಂಬಾ ಕಷ್ಟ. ಯಾಕಂದ್ರೆ ಇಲ್ಲಿ ಬಾಲ್ ಏನಿದೆ ಅದು ತುಂಬಾ ನಿಧಾನವಾಗಿ ಬೌನ್ಸ್ ಆಗುತ್ತೆ, ಹಾಗೇನೆ ತುಂಬಾ ಮೇಲೆ ಬೌನ್ಸ್ ಆಗುತ್ತೆ. ಹಾಗಾಗಿ ಈ ಒಂದು ಅಂಕಣವನ್ನ ಕರಗತ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದನ್ನ ಒಬ್ಬ ಆಟಗಾರ ಮಾಡ್ಕೊಂಡಿದ್ದಾರೆ. ಯಾರವರು? ವಿಶ್ವ ಪ್ರಸಿದ್ಧ ಆಟಗಾರ ಅಲ್ಲ, ಸರಿಯಾದ ಉತ್ತರ ರಫೇಲ್ ನಡಾಲ್. ರಫೇಲ್ ನಡಾಲ್ ಅವ್ರನ್ನ ಇದೇ ಕಾರಣಕ್ಕೆ ಕಿಂಗ್ ಆಫ್ ಕ್ಲೇ ಅಂತ ಕರೀತಾರೆ. ಇಲ್ಲಿದೆ ಮುಂದಿನ ಪ್ರಶ್ನೆ. ನಾವು ನೀಡ್ತಾ ಇರುವಂತಹ ಪುಸ್ತಕ ಥಿಯೋಸಫಿ ಹಾಗೂ ಥಿಯೋಸಾಫಿಕಲ್ ಸೊಸೈಟಿ, ಈ ಪುಸ್ತಕವನ್ನ ಕೊಡ್ತಾ ಇದ್ದೀವಿ. ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. 2018 ಫುಟ್ಬಾಲ್ ವಿಶ್ವಕಪ್ನಲ್ಲಿ ಗೋಲ್ಡನ್ ಬಾಲ್ ಪಡೆದಂತಹ ಆಟಗಾರ ಯಾರು ಅನ್ನೋದು ಪ್ರಶ್ನೆ. ನಿಮ್ಮ ಆಯ್ಕೆಗಳು ಹೀಗಿವೆ: ಕ್ರಿಶ್ಚಿಯಾನೋ ರೊನಾಲ್ಡೋ, ಲಯನೆಲ್ ಮೆಸ್ಸಿ, ಹ್ಯಾರಿ ಕೇನ್, ಲ್ಯೂಕಾ ಮಾಡ್ರಿಚ್. ಮೊದಲು ಬಜರ್ನಲ್ಲಿ ಅಟೆಂಪ್ಟ್ ಮಾಡಿರೋದು ಸುನಿಲ್, ನಿಮ್ಮ ಉತ್ತರ ಹ್ಯಾರಿ ಕೇನ್. ಹ್ಯಾರಿ ಕೇನ್ ಅನ್ನೋದು ನಿಮ್ಮ ಉತ್ತರ. ಎರಡನೇ ಅಟೆಂಪ್ಟ್ ರವಿಕುಮಾರ್ ಅವರಿಂದ, ನಿಮ್ಮ ಉತ್ತರ ಲ್ಯೂಕಾ ಮಾಡ್ರಿಚ್. ಲ್ಯೂಕಾ ಮಾಡ್ರಿಚ್ ಅಂತ ಹೇಳ್ತಾ ಇದ್ದೀರಾ. ನಿಖರವಾಗಿ ಗೊತ್ತಿದೆಯಾ ಅಥವಾ ಎಲ್ಲರೂ ಗೆಸ್ ಮಾಡ್ತಾ ಇದ್ದಾರೆ? ನಿಖರವಾಗಿ ಗೊತ್ತಿದೆ. ಮುಂದಿನ ಅಟೆಂಪ್ಟ್ ಮಾಡಿರೋದು ಮಂಜುನಾಥ, ನಿಮ್ಮ ಉತ್ತರ ಹ್ಯಾರಿ ಕೇನ್. ಹ್ಯಾರಿ ಕೇನ್ ಅಂತ ಕೂಡ ನೀವು ಹೇಳ್ತಾ ಇದ್ದೀರಾ. ಸತೀಶ್ ಅದನ್ನ ಅಟೆಂಪ್ಟ್ ಮಾಡ್ತಾ ಇಲ್ಲ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಲ್ಯೂಕಾ ಮಾಡ್ರಿಚ್. ರವಿಕುಮಾರ್ ಅವರು ಹೇಳಿದ ಉತ್ತರ ಸರಿಯಾಗಿದೆ. ಈ ಪುಸ್ತಕ ನಿಮ್ಗೆ ಸಿಗ್ತಾ ಇದೆ. ಯಾವ ತಂಡದ ಆಟಗಾರ ಇವರು ಗೊತ್ತಿದ್ಯಾ? ಇವರು ಕ್ರೊಯೇಷಿಯನ್ ಆಟಗಾರ. ಇವರೊಬ್ಬ ಕ್ರೊಯೇಷಿಯನ್ ಪ್ರೊಫೆಷನಲ್ ಆಟಗಾರ. ಇವರು ರಿಯಲ್ ಮ್ಯಾಡ್ರಿಡ್ ಅಲ್ಲಿ ಮಿಡ್ಫೀಲ್ಡರ್ ಆಗಿ ಕೂಡ ಆಡ್ತಾರೆ. ಇಲ್ಲಿದೆ ಮುಂದಿನ ಪ್ರಶ್ನೆ. ನಾವು ಕೊಡ್ತಾ ಇರುವಂತಹ ಪುಸ್ತಕ ಪ್ರೊಫೆಸರ್ ಸಿ ಡಿ ಪಾಟೀಲ್ ಅವರು ಬರೆದಿರುವಂತಹ ರಕ್ತಾಸುರರು ಅನ್ನೋ ಪುಸ್ತಕವನ್ನ ಕೊಡ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ: ಚದುರಂಗದಲ್ಲಿ ತನ್ನ ಪ್ರತಿ ಚಲನೆಯಲ್ಲೂ ಬೇರೆ ಬಣ್ಣದ ಚೌಕವನ್ನ ಪ್ರವೇಶಿಸುವ ಏಕೈಕ ಕಾಯಿ ಯಾವುದು? ಅರ್ಥ ಮಾಡ್ಕೊಳ್ಳಿ. ಬಿಳಿ ಮನೆಯಿಂದ ಹೊರಟ್ರೆ, ಬಿಳಿ ಚೌಕದಿಂದ ಹೊರಟ್ರೆ ಕಪ್ಪು ಚೌಕಕ್ಕೆ, ಕಪ್ಪು ಚೌಕದಿಂದ ಹೊರಟ್ರೆ ಬಿಳಿ ಚೌಕಕ್ಕೆ, ಪ್ರತಿ ಚಲನೆಯಲ್ಲೂ ಈ ರೀತಿ ಬದಲಾಗ್ತಾ ಇರುತ್ತೆ. ಇದು ಯಾವ ಕಾಯಿ ಅನ್ನೋದು ಪ್ರಶ್ನೆ. ಎಲ್ಲರೂ ಆಯ್ಕೆಗಳಿಗೆ ಕಾಯ್ತಾ ಇದ್ದೀರಾ. ಕ್ವೆಶ್ಚನ್ ಏನು ಅನ್ಸಲ್ಲ. ಚದುರಂಗದಲ್ಲಿ ತನ್ನ ಪ್ರತಿ ಚಲನೆಯಲ್ಲೂ ಬೇರೆ ಬಣ್ಣದ ಚೌಕವನ್ನ, ಅಂದ್ರೆ ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ಬಿಳಿ ಚೌಕದಲ್ಲಿದ್ರೆ ಕಪ್ಪು, ಕಪ್ಪು ಚೌಕದಲ್ಲಿದ್ರೆ ಬಿಳಿ ಚೌಕಕ್ಕೆ ಹೋಗುತ್ತೆ. ಸೊ ಯಾವ ಕಾಯಿ ಇದು ಅನ್ನೋದು ಪ್ರಶ್ನೆ. ನೀವು ಆಯ್ಕೆಗಳಿಗೆ ವೈಟ್ ಮಾಡಬಹುದು, ಬಟ್ ನೀವು ಮಾಡಲಿಲ್ಲ. ಓಕೆ ಸತೀಶ್, ನಿಮ್ಮ ಹತ್ರ ಸೈನಿಕ. ಸೈನಿಕ, ಓಕೆ. ಮುಂದಿನ ಪ್ರಶ್ನೆ, ಮುಂದಿನ ಅಟೆಂಪ್ಟ್. ಯಾರು ಕೂಡ ಬಜರ್ ಓದ್ತಾ ಇಲ್ಲ, ಆಪ್ಷನ್ಸ್ ಇಲ್ಲಿದೆ. ಆನೆ,
ಕುದುರೆ, ಒಂಟೆ ಹಾಗೂ ರಾಣಿ. ಕುದುರೆ. ಒಂದು ನಿಮಿಷ ಸುನಿಲ್ ಅವರು, ದಯವಿಟ್ಟು ನಾವು ನಿಮ್ಮನ್ನ ಗುರುತಿಸೋ ತನಕ ಕಾಯ್ದು ಉತ್ತರವನ್ನ ಹೇಳಿ. ನಿಮ್ಮ ನಂಬರ್ ಅನ್ನ ನೋಡಿ ಗುರುತಿಸ್ತೀವಿ. ನಿಮ್ಮ ಉತ್ತರ ಕುದುರೆ. ಕುದುರೆ, ನೀವು ನೀಡಿರುವಂತಹ ಉತ್ತರ ಅದನ್ನ ಲಾಕ್ ಮಾಡಿದೀವಿ. ಮುಂದಿನ ಅಟೆಂಪ್ಟ್ ರವಿಕುಮಾರ್. ಸೇಮ್ ಕುದುರೆ. ನೀವು ಕೂಡ ಕುದುರೆ ಅಂತ ಹೇಳ್ತಾ ಇದ್ದೀರಾ. ಕಡೆಯದಾಗಿ ಆನೆ. ಮಂಜುನಾಥ. ಆನೆ. ಆನೆ ಅಂತ ಹೇಳ್ತಾ ಇದ್ದೀರಾ. ತುಂಬಾ ಲಾಜಿಕಲ್ ಆಗಿ ಕೇಳಿದಂತಹ ಪ್ರಶ್ನೆ. ಸರಿಯಾಗಿ ಯೋಚಿಸಿ ಉತ್ತರವನ್ನ ನೀಡಬಹುದಿತ್ತು. ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಕುದುರೆ ಅಂತ ಹೇಳಿದ್ರಿ. ಮೊದಲನೇದಾಗಿ ಹೇಳಿದ್ದು ಸುನಿಲ್, ಈ ಪುಸ್ತಕ ನಿಮ್ಗೆ ಸಿಗ್ತಾ ಇದೆ. ಸರಿಯಾಗಿ ಗಮನಿಸಿದ್ರೆ ಇದು ಎಲ್ ಶೇಪ್ ನಲ್ಲಿ ಹೋಗುತ್ತೆ. ಪ್ರತಿ ಚಲನೆಯಲ್ಲೂ ಕೂಡ ಬೇರೆ ಬಣ್ಣದ ಇದಕ್ಕೆ ಹೋಗುತ್ತೆ. ನೀವು ಸೈನಿಕ ಅಂತ ಹೇಳಿದ್ರಿ. ಸೈನಿಕ, ನೀವು ಇನ್ನೊಂದು ಕಾಯಿಯನ್ನ ಹೊಡಿಬೇಕು ಅಂದಾಗ ಅದು ಕಪ್ಪು ಚೌಕಕ್ಕೆ ಕೂಡ ಹೋಗ್ಬೋದು. ನೀವು ಕಪ್ಪಿನಿಂದ ಹೊರಟ್ರೆ ಕಪ್ಪು ಚೌಕಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಪ್ರತಿ ಚಲನೆಯಲ್ಲೂ ಅನ್ನೋದು ಪ್ರಶ್ನೆ ಆಗಿತ್ತು. ಇಲ್ಲಿದೆ ಮುಂದಿನ ಪ್ರಶ್ನೆ. ಇದಕ್ಕೆ ನಾವು ಕೊಡ್ತಾ ಇರುವಂತಹ ಪುಸ್ತಕ ಟಿ ವಿ ರಾಚಪ್ಪ ಇವರು ಭಾಷಾಂತರ ಮಾಡಿರುವಂತಹ ಆತ್ಮಶಿಕ್ಷಣ ಅನ್ನೋ ಪುಸ್ತಕವನ್ನ ಕೊಡ್ತಾ ಇದ್ದೀವಿ. ಇಲ್ಲಿದೆ ಪ್ರಶ್ನೆ. ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಪದಕ ವಿಜೇತರಾಗಿರುವ ಈ ಭಾರತೀಯ ಕುಸ್ತಿಪಟು ಯಾರು ಅನ್ನೋದು ಪ್ರಶ್ನೆ. ಪರದೆ ಮೇಲೊಂದು ಚಿತ್ರವನ್ನ ತೋರಿಸ್ತಾ ಇದ್ದೀವಿ. ಸರಿಯಾಗಿ ನೋಡಿ ಉತ್ತರವನ್ನ ನೀಡಿ. ಸುನಿಲ್ ಅವರು ಆಯ್ಕೆ ಬರೋದಕ್ಕೆ ಕಾಯ್ತಾ ಇಲ್ಲ. ಅವರು ಆಲ್ರೆಡಿ ಬಜರ್ ಓದ್ತಿದ್ದಾರೆ. ಸರ್, ನಿಮ್ಮ ಉತ್ತರ ಆಪ್ಷನ್. ಓಕೆ. ಆಟದ ನಿಯಮ ಏನು ಅಂದ್ರೆ, ನೀವು ಆಯ್ಕೆ ಬರೋ ಮುಂಚೆ ಬಜರ್ ಓದ್ತಿದ್ರೆ ಅದ್ರ ಅರ್ಥ ನಿಮಗೆ ಉತ್ತರ ಆಲ್ರೆಡಿ ಗೊತ್ತಿದೆ ಅಂತ. ಇಲ್ಲಾಂದ್ರೆ ಅಲ್ಲಿವರೆಗೂ ನೀವು ಕಾಯ್ಬೇಕಾಗತ್ತೆ. ಹೇಳಿ ನಿಮ್ಮ ಉತ್ತರ. ಹೇಳಿ ಹೇಳಿ, ನಿಮ್ಗೆ ಏನ್ ಅನ್ಸ್ತಾ ಇದೆ, ಯಾವ್ದು ಸರಿ ಇರ್ಬೋದು ಅನ್ಸ್ತಿದೆ ಹೇಳಿ. ಹಿಂಜರಿಕೆ ಬೇಡ. ಬಜರಂಗ್. ಬಜರಂಗ್. ಸ್ಪರ್ಧೆಗಳು ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇದೀರಾ. ನಿಮ್ಮ ಅಟೆಂಪ್ಟ್ ಬಂದಾಗ ಆನ್ಸರ್ ಮಾಡಿ. ಹೇಳಿ ಸುನಿಲ್. ಬಜರಂಗ್. ಕನ್ಫ್ಯೂಸ್ ಆಗಿದೆ. ಬಜರಂಗ್ ಅಂತ ಹೇಳ್ತಾ ಇದ್ದೀರಾ. ಇನ್ಯಾರು ಕೂಡ ಅಟೆಂಪ್ಟ್ ಮಾಡ್ತಾ ಇಲ್ಲ. ಆಯ್ಕೆಗಳನ್ನ ನೋಡೋಣ. ಬಜರಂಗ್ ಪೂನಿಯ, ಸಂಗ್ರಾಮ್ ಸಿಂಗ್, ರವೀಂದರ್ ಸಿಂಗ್, ಕಡೆ ಆಪ್ಷನ್ ಶೋಭಿತ್ ಕುಮಾರ್. ಓಕೆ, ಎರಡನೇ ಅಟೆಂಪ್ಟ್ ಮಾಡ್ತಿರೋದು ರವಿಕುಮಾರ್. ಬಜರಂಗ್ ಪೂನಿಯ. ಬಜರಂಗ್ ಪೂನಿಯ ಅಂತ ಹೇಳ್ತಾ ಇದ್ದೀರಾ. ಮುಂದಿನ ಅಟೆಂಪ್ಟ್ ಮಂಜುನಾಥ್. ಬಜರಂಗ್ ಪೂನಿಯ. ನೀವು ಕೂಡ ಅದೇ ಉತ್ತರ. ಕಡೆಯದಾಗಿ ಸತೀಶ್ ಅಟೆಂಪ್ಟ್ ಮಾಡ್ತಾ ಇಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಕೂಡ ಬಜರಂಗ್ ಪೂನಿಯ. ಇದಕ್ಕೆ ಮೊದಲಿಗೆ ಸರಿ ಉತ್ತರವನ್ನ ನೀಡಿದ್ದು ಸುನಿಲ್. ಈ ಪುಸ್ತಕವನ್ನ ನಿಮ್ಗೆ ನೀಡ್ತೀವಿ. ಹಾಗೇನೆ ಆಯ್ಕೆ ಬರೋಕ್ ಮುಂಚೆ ಹೇಳಿದ್ದೀರಾ, ಸರ್ನೇಮ್ ಹೇಳಲಿಲ್ಲ, ತೊಂದರೆ ಇಲ್ಲ. ಬಜರಂಗ್ ಅಂತ ನಿಮ್ಗೆ ತಲೆಯಲ್ಲಿ ಇತ್ತು ಆ ಹೆಸರು, ಸೊ ಸರಿಯಾಗಿ ಗೆಸ್ ಮಾಡಿದ್ರಾ. ನಾವು ನೀಡ್ತಾ ಇರುವಂತಹ ಪುಸ್ತಕ ಸ್ವಚ್ಛಮೇವ ಜಯತೆ. ಡಾಕ್ಟರ್ ನ ಸೋಮೇಶ್ವರ ಅವರು ಬರೆದಿರುವಂತಹ ಪುಸ್ತಕವನ್ನ ಕೂಡ ಪಡ್ಕೊಂತ ಇದ್ದೀರಾ. ಬಜರಂಗ್ ಪೂನಿಯ ಅವರು ಅರ್ಜುನ ಪ್ರಶಸ್ತಿ ವಿಜೇತ ಕ್ರೀಡಾಪಟು. ಇವರು ಹರಿಯಾಣದವರು. ಸದ್ಯಕ್ಕೆ ಭಾರತೀಯ ರೈಲ್ವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿದೆ ಮುಂದಿನ ಪ್ರಶ್ನೆ. ಇದಕ್ಕೆ ನಾವು ಕೊಡ್ತಾ ಇರುವಂತಹ ಪುಸ್ತಕ ಐ ಕೆ ತೈಮಿನಿ ಅವರು ಬರೆದಿರುವ ಗಾಯತ್ರಿ. ಪ್ರಶ್ನೆ ಈ ರೀತಿ ಇದೆ. ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಆಯ್ಕೆಗಳು ಯಾರಿಗೂ ಬೇಡ. ಆಲ್ರೆಡಿ ಬಜರ್ ಓದ್ತಿದ್ದಾರೆ. ಮತ್ತೆ ಸುನಿಲ್ ಈ ಪ್ರಶ್ನೆಯನ್ನ ಅಟೆಂಪ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಉತ್ತರ. ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ, ಮಹಿಳೆಯರಲ್ಲಿ ಮೊದಲಿಗರು ಯಾರು ಅನ್ನೋದು ಪ್ರಶ್ನೆ. ವೈಯಕ್ತಿಕ ಪದಕ. ನಿಮ್ಗೆ ಪಿಟಿ ಉಷಾ. ಪಿಟಿ ಉಷಾ ಅನ್ನೋದು ಒಲಿಂಪಿಕ್ಸ್ ಪದಕ ಪಡೆದಿದ್ದಾರೆ ಅನ್ನೋದು ನಿಮ್ಮ ಉತ್ತರ. ಒಂದು ಸಲಹೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಒಂದು ಸಲಹೆ. ದಯವಿಟ್ಟು ನಿಮಗೆ ತುಂಬಾ ನಿಖರವಾಗಿ ಉತ್ತರ ಗೊತ್ತಿದೆ ಅನ್ನೋ ಪಕ್ಷದಲ್ಲಿ ಮಾತ್ರ ಆಯ್ಕೆ ಬರೋ ಮುಂಚೆ ಬಜರ್ ಅನ್ನ ಒತ್ತಿ. ಇಲ್ಲಾಂದ್ರೆ ನಾಲ್ಕು ಆಯ್ಕೆಗಳನ್ನ ನಾವು ಕೊಡ್ತೀವಿ, ಅದರಲ್ಲಿ ಒಂದನ್ನ ನೀವು ಅಟೆಂಪ್ಟ್ ಮಾಡಬಹುದು. ಉಳಿದ ಸ್ಪರ್ಧಿಗಳಲ್ಲಿ ಇನ್ನೊಬ್ರು ಆಲ್ರೆಡಿ ಬಜರ್ ಒತ್ತಿದ್ದೀರಾ. ಹೇಳಿ ರವಿಕುಮಾರ್. ಕರ್ಣಂ ಮಲ್ಲೇಶ್ವರಿ. ಕರ್ಣಂ ಮಲ್ಲೇಶ್ವರಿ ಯಾವ ಕ್ರೀಡೆಯಲ್ಲಿದ್ದಾರೆ ಇವರು? ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಯಾವುದು? ಆಲ್ ರೈಟ್, ಆಯ್ಕೆಗಳು ಈ ರೀತಿ ಇವೆ. ಕರ್ಣಂ ಮಲ್ಲೇಶ್ವರಿ ನೀವು ಹೇಳಿದಂತ ಉತ್ತರ. ಎಂ ಸಿ ಮೇರಿ ಕಾಮ್, ಬಬಿತಾ ಫೊಗಾಟ್, ಹಾಗೇನೆ ಪಿ ಟಿ ಉಷಾ. ನೀವಿಬ್ರು ಹೇಳಿದಂತ ಉತ್ತರ ಕೂಡ ಇಲ್ಲಿದೆ. ಉಳಿದ ಎರಡು ಸ್ಪರ್ಧಿಗಳಲ್ಲಿ ಒಬ್ರು ಅಟೆಂಪ್ಟ್ ಮಾಡ್ತಾ ಇದ್ದೀರಾ. ಸತೀಶ್, ನಿಮ್ಮ ಉತ್ತರ. ಕರ್ಣಂ ಮಲ್ಲೇಶ್ವರಿ. ಕರ್ಣಂ ಮಲ್ಲೇಶ್ವರಿ ಅನ್ನೋದೇ ನಿಮ್ಮ ಉತ್ತರ ಕೂಡ. ಕೊನೆಯದಾಗಿ ಮಂಜುನಾಥ್ ಕೂಡ ಅಟೆಂಪ್ಟ್ ಮಾಡಿದ್ದೀರಾ. ನಿಮ್ಮ ಉತ್ತರ.
ಕರ್ಣ ಮಲ್ಲೇಶ್. ನೀವು ಕೂಡ ಕರ್ಣ ಮಲ್ಲೇಶ್ವರಿ ಅಂತ ಹೇಳ್ತಿದ್ದೀರಾ. ಸೊ ಮೂರು ಜನ ಆ ಉತ್ತರವನ್ನ ಚೂಸ್ ಮಾಡಿದ್ದೀರಾ. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಕೂಡ ಕರ್ಣ ಮಲ್ಲೇಶ್ವರಿ. ಇದನ್ನ ಮೊದಲಿಗೆ ನೀಡಿದ್ದು ರವಿಕುಮಾರ್. ಈ ಪುಸ್ತಕ ನಿಮ್ದಾಗ್ತಾ ಇದೆ. ಹಾಗೇನೆ ಆಯ್ಕೆ ಬರೋ ಮುಂಚೆನೆ ನೀವು ಸರಿಯಾದ ಉತ್ತರವನ್ನ ನೀಡಿರೋ ಕಾರಣ ನಿಮ್ಗೆ ನಿಶಾನ್ ಜಿ ಕೆ ಅವರು ಬರೆದಿರುವ ಮಣ್ಣು ಅನ್ನೋ ಪುಸ್ತಕವನ್ನ ಕೂಡ ಬೋನಸ್ ಬಹುಮಾನವಾಗಿ ನೀಡ್ತಾ ಇದ್ದೀವಿ. ಕರ್ಣ ಮಲ್ಲೇಶ್ವರಿ ಅವರು ನಡೆದಂತಹ ಸಿಡ್ನಿ ಒಲಿಂಪಿಕ್ಸ್ ಏನಿತ್ತು ಅಲ್ಲಿ ಈ ಸಾಧನೆಯನ್ನ ಮಾಡಿದ್ರು. ಇವರು 110 ಕೆಜಿ ಸ್ನ್ಯಾಚ್ ಹಾಗೇನೆ 130 ಕೆಜಿ ಕ್ಲೀನ್ ಅಂಡ್ ಜರ್ಕ್ ಈ ವಿಭಾಗದಲ್ಲಿ ಭಾಗವಹಿಸಿದ್ರು. ಮುಂದಿನ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಐಪಿಸಿ ಸೆಕ್ಷನ್ 84 ಮತ್ತು ಇತರ ಕತೆಗಳು. ಇದು ಡಾಕ್ಟರ್ ಬಿ ಎನ್ ಸತ್ಯನಾರಾಯಣ ರಾವ್ ಅವರು ಬರೆದಿರುವಂತಹ ಪತ್ತೆದಾರಿ ಕಥಾ ಸಂಕಲನ. ಇದನ್ನ ನೀಡ್ತಾ ಇದ್ದೀವಿ. ಪ್ರಶ್ನೆ ಈ ರೀತಿ ಇದೆ. ಬ್ರೆಜಿಲ್ ತನ್ನ 1994 ಫಿಫಾ ವಿಶ್ವಕಪ್ ಗೆಲುವನ್ನ ಯಾವ F1 ಚಾಲಕನಿಗೆ ಅರ್ಪಿಸಿತು? ನಿಖರವಾಗಿ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ದಯವಿಟ್ಟು ಆಯ್ಕೆಗಳಿಗೆ ಕಾಯಬೇಕು. ಆಯ್ಕೆಗಳು ಈ ರೀತಿ ಇವೆ: ಫರ್ನಾಂಡೋ ಅಲಾನ್ಸೋ, ಅಲೈನ್ ಫ್ರಾಸ್ಟ್, ಆಯ್ಟನ್ ಸೆನಾ, ಜಾಕಿ ಸ್ಟುವರ್ಟ್. ಮೊದಲನೇದಾಗಿ ಸುನಿಲ್ ಅವರು ಇದನ್ನ ಅಟೆಂಪ್ಟ್ ಮಾಡಿದ್ದಾರೆ. ಸುನಿಲ್, ನಿಮ್ಮ ಉತ್ತರ? ಆಪ್ಷನ್ ಫರ್ನಾಂಡೋ ಅಲಾನ್ಸ್. ಆಪ್ಷನ್ 1 ಫರ್ನಾಂಡೋ ಅಲಾನ್ಸೋ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಅಟೆಂಪ್ಟ್ ಮಾಡಿರೋದು ಮಂಜುನಾಥ್. ನಿಮ್ಮ ಉತ್ತರ? ಅಲೈನ್ ಫ್ರಾಸ್ಟ್. ಅಲೈನ್ ಫ್ರಾಸ್ಟ್ ಅದು ಎರಡನೇ ಆಪ್ಷನ್, ಅದು ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದೀರಾ. ಉಳಿದ ಇಬ್ಬರು ಸ್ಪರ್ಧಿಗಳು ಈ ಪ್ರಶ್ನೆಯನ್ನ ಅಟೆಂಪ್ಟ್ ಮಾಡ್ತಾ ಇಲ್ಲ. ಓಕೆ, ರವಿಕುಮಾರ್. ಜಾಕಿ ಸ್ಟುವರ್ಟ್. ಜಾಕಿ ಸ್ಟುವರ್ಟ್ ಅನ್ನೋದು ನಿಮ್ಮ ಉತ್ತರ. ಕಡೆಯದಾಗಿ ಸತೀಶ್, ನೀವು ಅಟೆಂಪ್ಟ್ ಮಾಡಬಹುದು. ನೀವು ಯಾವುದೇ ಉತ್ತರವನ್ನ ನೀಡ್ತಾ ಇಲ್ಲ. ಆಲ್ ರೈಟ್, ಸರಿಯಾದ ಉತ್ತರ ಏನು ಅಂತ ಮೊದಲಿಗೆ ನೋಡೋಣ. ಸರಿಯಾದ ಉತ್ತರ ಆಯ್ಟನ್ ಸೆನಾ. ನೀವು ಯಾವ್ದನ್ನ ಚೂಸ್ ಮಾಡಲಿಲ್ಲ ಅದೇನೆ ಸರಿಯಾದ ಉತ್ತರ. ಈ ಪುಸ್ತಕ ಐಪಿಸಿ ಸೆಕ್ಷನ್ 84 ಮತ್ತು ಇತರ ಕಥೆಗಳು ನಮ್ಮಲ್ಲಿಯೇ ಉಳಿದುಕೊಳ್ತಾ ಇದೆ. ಸೆನ್ನಾ ಇವರೇನಿದ್ರು, ಇವರು ಬ್ರೆಜಿಲ್ ಮೂಲದ ಒಬ್ಬ ಚಾಲಕ. 3 ಸಲ ಫಾರ್ಮುಲಾ 1 ವಿಶ್ವ ಚಾಂಪಿಯನ್ ಆಗಿದ್ರು. ದುರದೃಷ್ಟವಶಾತ್ 1994 ಸ್ಯಾನ್ ಮರಿನೋ ಗ್ರ್ಯಾಂಡ್ ಪ್ರಿಕ್ಸ್ ನಲ್ಲಿ ನಡೆದಂತಹ ಒಂದು ಅಪಘಾತದಲ್ಲಿ ತಮ್ಮ ಪ್ರಾಣನ ಕಳೆದುಕೊಳ್ತಾರೆ. ಹಾಗಾಗಿ ಆ ವರ್ಷ ಬ್ರೆಜಿಲ್ ತಂಡ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನ ಗೆದ್ದಾಗ ಆ ಗೆಲುವನ್ನ ಸೆನ್ನಾ ಅವರಿಗೆ ಅರ್ಪಿಸಿದ್ರು. ಈ ರೀತಿ ಮುಂದಿನ ಪ್ರಶ್ನೆ. ಇದಕ್ಕೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಸಾಧನ ಚತುಷ್ಟಯ ಎ ವೆಂಕಟೇಶಯ್ಯ ಇವರು ಬರೆದಿರುವಂತಹ ಪುಸ್ತಕ. ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ, ಹೀಗಿದೆ. ಡಾರ್ಜಿಲಿಂಗ್ ನಲ್ಲಿರುವ ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಪರ್ವತಾರೋಹಣ ಸಂಸ್ಥೆ, ಇದರ ಮೊದಲ ಫೀಲ್ಡ್ ಟ್ರೈನಿಂಗ್ ನಿರ್ದೇಶಕರು ಯಾರಾಗಿದ್ರು ಅನ್ನೋದು ಪ್ರಶ್ನೆ. ಆಯ್ಕೆಗಳು ಹೀಗಿವೆ: ಬಚೇಂದ್ರಿ ಪಾಲ್, ತೆನ್ಜಿಂಗ್ ನಾರ್ಗೆ, ಎಡ್ಮಂಡ್ ಹಿಲರಿ, ಜುಂಪಾ ಟಾಬೆ. ಸೊ ಈ ನಾಲ್ವರಲ್ಲಿ ಯಾರು ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಹಿಮಾಲಯನ್ ಪರ್ವತಾರೋಹಣ ಸಂಸ್ಥೆಯ ಮೊದಲ ಫೀಲ್ಡ್ ಟ್ರೈನಿಂಗ್ ನಿರ್ದೇಶಕರಾಗಿದ್ರು? 4 ಕೂಡ ತುಂಬಾ ಪ್ರಸಿದ್ಧವಾದ ಹೆಸರುಗಳು, ಅದಕ್ಕೊಂದು ಕಾರಣನೂ ಇದೆ. ಸುನಿಲ್ ಅವರು ಬಜರ್ ಒತ್ತಿದ್ದೀರಾ? ನಿಮ್ಮ ಉತ್ತರ? ಆಪ್ಷನ್ 2. ಆಪ್ಷನ್ 2 ತೆನ್ಜಿಂಗ್ ನಾರ್ಗೆ ಅಂತ ನಿಮ್ಮ ಉತ್ತರವನ್ನ ನೀಡಿದ್ದೀರಾ. ರವಿಕುಮಾರ್? ಆಪ್ಷನ್ 1 ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಮೂರನೇ ಅಟೆಂಪ್ಟ್ ಮಾಡಿರೋದು ಮಂಜುನಾಥ್. ನಿಮ್ಮ ಉತ್ತರ? ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ಅನ್ನೋದು ನಿಮ್ಮ ಉತ್ತರ. ಕಡೆಯದಾಗಿ ಸತೀಶ್, ಆಪ್ಷನ್ 4 ಜುಂಕಾ ಟಾಬೆ ಅಂತ ಹೇಳ್ತಾ ಇದ್ದೀರಾ. ಇವರೆಲ್ಲ ಯಾರು ಅನ್ನೋ ಐಡಿಯಾ ಇದೆಯಾ? ಯಾರು ಇವರೆಲ್ಲ, ಯಾವುದಕ್ಕೆ ಸಂಬಂಧಪಟ್ಟವರು ಈ 4 ಜನರು? ಏನೋ ಒಂದು ಸಾಧನೆಗೆ ಸಂಬಂಧಪಟ್ಟಂತ ಹೆಸರುಗಳು. ಬಚೇಂದ್ರಿ ಪಾಲ್ ಬಂದು ಪರ್ವತಾರೋಹಣ ಕ್ಲೈಮ್ ಮಾಡಿರುವಂತ ಅವರಷ್ಟೇ ಅಲ್ಲ, 4 ಜನರು ಕೂಡ ಎವರೆಸ್ಟ್ ಏರಿರುವಂತಹ ವ್ಯಕ್ತಿಗಳು. ಸರಿಯಾದ ಉತ್ತರ ಏನು ಅಂತ ನೋಡೋಣ. ತೆನ್ಜಿಂಗ್ ನಾರ್ಗೆ. ಇದನ್ನ ಮೊದಲಿಗೆ ಸರಿಯಾಗಿ ಹೇಳಿದ್ದು ಸುನಿಲ್. ಈ ಪುಸ್ತಕ ನಿಮ್ದಾಗ್ತಾ ಇದೆ. ತೆನ್ಜಿಂಗ್ ನಾರ್ಗೆ ನೇಪಾಳ ಮೂಲದ ಒಬ್ಬ ಪರ್ವತಾರೋಹಿ. ಇವರು ಶೇರ್ಪಾ ಆಗಿದ್ರು. ಎಡ್ಮಂಡ್ ಹಿಲರಿ ಅವರ ಜೊತೆ ಮೊಟ್ಟ ಮೊದಲ ಬಾರಿಗೆ ಎವರೆಸ್ಟ್ ಏರಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇಲ್ಲಿದೆ ಮುಂದಿನ ಪ್ರಶ್ನೆ. ನಾವು ಕೊಡ್ತಾ ಇರುವಂತಹ ಪುಸ್ತಕ ಸುಗುಣ ಕುಬೇರ ಮತ್ತಿತರ ಕಥನಗಳು. ಇದನ್ನ ಬರೆದಿದ್ದಾರೆ MS ಸಂಪತ್ತಯ್ಯಂಗಾರ್. ಪ್ರಶ್ನೆ ಈ ರೀತಿ ಇದೆ. ಈಜು ಸ್ಪರ್ಧೆಯಲ್ಲಿ ಕಂಡುಬರುವ ಯಾವ ವಿಧವನ್ನ ಇಲ್ಲಿ ತೋರಿಸಲಾಗಿದೆ? ಒಂದು ವಿಡಿಯೋ ಅನ್ನ ತೋರಿಸ್ತೀವಿ, ದಯವಿಟ್ಟು ಸರಿಯಾಗಿ ಗಮನಿಸಿ. ಹಾಗೇನೆ ಆಯ್ಕೆಗಳು ಬರೋಕ್ಕೆ ಮುಂಚೆ ನಿಖರವಾಗಿ ಗೊತ್ತಿದೆ ಅಂದ್ರೆ ಆನ್ಸರ್ ಮಾಡಿ, ಇಲ್ಲಾಂದ್ರೆ ಆಯ್ಕೆಗಳನ್ನ ನೋಡಿ ಕೂಡ ಉತ್ತರವನ್ನ ಹೇಳ್ಬೋದು.
ವಿಡಿಯೋ ಇಲ್ಲಿದೆ. ಆಯ್ಕೆಗಳು ಬರೋ ಮುಂಚೆನೆ ನಾಲ್ಕು ಜನ ಬಜರ್ ಒತ್ತಿದ್ದೀರಾ. ಮೊದಲನೇ ಅಟೆಂಪ್ಟ್ ಸುನಿಲ್ ನಿಮ್ಮದು ಫ್ರೀ ಸ್ಟೈಲ್, ಫ್ರೀ ಸ್ಟೈಲ್ ಅಂತ ಹೇಳ್ತಾ ಇದ್ರಾ. ಎರಡನೇ ಆಯ್ಕೆ ಫ್ರೀ ಸ್ಟೈಲ್, ನೀವು ಕೂಡ ಫ್ರೀ ಸ್ಟೈಲ್ ಅಂತ ಹೇಳ್ತಿದ್ದೀರಾ. ಮಂಜುನಾಥ್ ಸೇಮ್ ಫ್ರೀ ಸ್ಟೈಲ್ ಸೇಮ್. ನಾಲ್ಕನೇ ಫ್ಲೋಟಿಂಗ್, ಫ್ಲೋಟಿಂಗ್ ಫ್ಲೋಟಿಂಗ್ ಅನ್ನೋ ಸ್ಟೈಲ್ ಅಂತ ಹೇಳ್ತಾ ಇದ್ದೀರಾ. ಆಯ್ಕೆಗಳನ್ನ ಒಂದ್ಸಲ ನೋಡೋಣ. ಬಟರ್ಫ್ಲೈ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್, ಬ್ಯಾಕ್ ಸ್ಟ್ರೋಕ್, ಫ್ರಂಟ್ ಸ್ಟ್ರೋಕ್, ನಾಲ್ಕು ಜನ ಕೂಡ ಅಟೆಂಪ್ಟ್ ಮಾಡಿದೀರಾ. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಫ್ರಂಟ್ ಸ್ಟ್ರೋಕ್. ಮೊದಲಿಗೆ ಬಜರ್ ಒತ್ತಿ ಫ್ರೀ ಸ್ಟೈಲ್ ಅಂತ ಹೇಳಿದ್ದು ಸುನಿಲ್. ಸರಿಯಾದ ಉತ್ತರ ಫ್ರಂಟ್ ಸ್ಟ್ರೋಕ್ ಅಂದ್ರೆ ಅದು ಫ್ರೀ ಸ್ಟೈಲ್ ನಲ್ಲೇ ಬರುವಂತದ್ದು. ಅಮೆರಿಕನ್ ಕ್ರಾಲ್, ಫ್ರಂಟ್ ಕ್ರಾಲ್, ಫಾರ್ವರ್ಡ್ ಕ್ರಾಲ್, ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇದು ಸಾರ್ವತ್ರಿಕವಾಗಿ ಫ್ರೀ ಸ್ಟೈಲ್ ಸ್ವಿಮ್ಮಿಂಗ್ ನಲ್ಲಿ ಬಳಕೆ ಆಗುವಂತಹ ಒಂದು ಟೆಕ್ನಿಕ್. ನಿಮಗೆ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ಈ ಪುಸ್ತಕವನ್ನ ಕೊಡ್ತಾ ಇದ್ದೀವಿ. ಹಾಗೇನೆ ಆಯ್ಕೆ ಬರೋ ಮುಂಚೆ ನೀವು ಉತ್ತರವನ್ನ ಹೇಳಿದ್ದೀರಾ. ಮೌನ ಮನದೊಳು ಅನ್ನೋ ಕವನ ಸಂಕಲನವನ್ನ ನೀಡ್ತಾ ಇದ್ದೀವಿ. ಇದನ್ನ ಬರೆದಿರೋರು ರಾಜು ಪವಾರ್ ಅವರು. ಮುಂದಿನ ಪ್ರಶ್ನೆ, ಇದಕ್ಕೆ ನಾವು ನೀಡ್ತಾ ಇರುವಂತಹ ಪುಸ್ತಕ ನಾರಾಯಣ ಬಾಬಾನಗರ ಅವರು ಬರೆದಿರುವಂತಹ ಕುಂಟಾಬಿಲ್ಲೆ ಈ ಪುಸ್ತಕವನ್ನ ನೀಡ್ತಾ ಇದ್ದೀವಿ. ಪ್ರಶ್ನೆ ಈ ರೀತಿ ಇದೆ. ಯಾವ ಡಿಸ್ನಿ ಪಾತ್ರದ ಹೆಸರು ವಿಶ್ವ ಪ್ರಸಿದ್ಧ ಕ್ರಿಕೆಟ್ ಆಟಗಾರರೊಬ್ಬರಿಂದ ಪ್ರಭಾವಿತವಾಗಿದೆ ಅನ್ನೋದು ಪ್ರಶ್ನೆ. ಒಂದು ಡಿಸ್ನಿ ಕ್ಯಾರೆಕ್ಟರ್ ಇದೆ, ಒಂದು ಪಾತ್ರ, ಇದರ ಹೆಸರು ಒಬ್ಬ ಕ್ರಿಕೆಟ್ ಆಟಗಾರನ ಹೆಸರಿನಿಂದ ಬಂದಿದೆ. ಇದನ್ನ ಸೃಷ್ಟಿ ಮಾಡಿದವರು ಈ ಪಾತ್ರದ ಹೆಸರನ್ನ ಒಬ್ಬ ಆಟಗಾರನ ಹೆಸರಿನಿಂದ ಇಟ್ಟಿದ್ದಾರೆ. ಯಾವ ಪಾತ್ರ ಅನ್ನೋದು ಪ್ರಶ್ನೆ. ಆಟಗಾರನ ಹೆಸರು ಬೇಡ, ಪಾತ್ರದ ಹೆಸರು ಬೇಕು. ಸೊ ಆಯ್ಕೆಗಳು ಹೀಗಿವೆ: ಪೀಟರ್ ಪ್ಯಾನ್, ಮಿಕ್ಕಿ ಮೌಸ್, ಡೊನಾಲ್ಡ್ ಡಾಕ್, ಮೋಗ್ಲಿ. ಸುನಿಲ್ ಅವರು ಮತ್ತೆ ಬಜರ್ ಒತ್ತಿದ್ದೀರಾ, ನಿಮ್ಮ ಹತ್ರ ಮೋಗ್ಲಿ ಆಪ್ಷನ್. ಮೋಗ್ಲಿ, ಈ ಇದರ ಹೆಸರು ಬಂದಿದ್ದು ಒಬ್ಬ ಕ್ರಿಕೆಟ್ ಆಟಗಾರನಿಂದ ಅಂತ ಹೇಳ್ತಾ ಇದ್ದೀರಾ. ಯಾವ ಆಟಗಾರ? ಏನು ನಿಮ್ಮ ಗೆಸ್ ಅಂದ್ರೆ, ಇದನ್ನ ಹೇಳಿದೀರಾ ಅಂದ್ರೆ ಯಾವುದೋ ಒಬ್ಬ ಆಟಗಾರನನ್ನ ತಲೆಯಲ್ಲಿಟ್ಕೊಂಡು ಹೇಳಿರ್ತೀರಾ. ಸೊ ಯಾವ ಆಟಗಾರನ ಹೆಸರನ್ನ ಇದಕ್ಕಿಟ್ಟಿದ್ದಾರೆ? ಗೂಗ್ಲಿ ಬೌಲಿಂಗ್ ಮಾಡೋ. ಓ, ಗೂಗ್ಲಿಯಿಂದ ಮೋಗ್ಲಿ ಬಂದಿದೆ ಅಂತ. ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಒಳ್ಳೆ ಗೆಸ್. ಓಕೆ, ಮುಂದಿನ ಅಟೆಂಪ್ಟ್ ಮಾಡಿರೋದು ಮಂಜುನಾಥ್. ನಿಮ್ಮ ಉತ್ತರ ಪೀಟರ್ ಪ್ಯಾನ್. ಪೀಟರ್ ಪ್ಯಾನ್ ಯಾರಿಂದ? ಇಂಗ್ಲೆಂಡ್ ಪ್ಲೇಯರ್. ಇಂಗ್ಲೆಂಡ್ ಪ್ಲೇಯರ್ ಪೀಟರ್ ಶಾರ್ಟ್ಸ್ ಹೊಡೆದಿದ್ದಾರೆ. ಓಕೆ, ಪ್ರತಿಭೆನೇ ಆತರ. ಹಾಗಾಗಿ ಪೀಟರ್ ಪ್ಯಾನ್ ಹೆಸರು ಅಲ್ಲಿಂದ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಉಳಿದ ಇಬ್ರು ರವಿಕುಮಾರ್ ಹಾಗೇನೆ ಸತೀಶ್, ಇಲ್ಲಿ ನೆಗೆಟಿವ್ ಅಂಕೆಗಳೇನು ಇರೋದಿಲ್ಲ, ಹಾಗಾಗಿ ನೀವು ಅಟೆಂಪ್ಟ್ ಮಾಡಿ ಹೇಳಿ. ಡೊನಾಲ್ಡ್ ಡಕ್. ಡೊನಾಲ್ಡ್ ಡಕ್ ಯಾರ ಹೆಸರನ್ನು ಇಟ್ಟಿದ್ದಾರೆ ಇದಕ್ಕೆ? ಇಂಗ್ಲೆಂಡ್ ಅವರು. ಇಂಗ್ಲೆಂಡ್ ಅವರು ಯಾರು? ಪ್ಲೇಯರ್ ಹೆಸರೇನು? ಮೋಯಿನ್ ಅಲಿ. ಓಕೆ, ಮುಂದಿನ ಹಾಗೂ ಕಡೆಯ ಅಟೆಂಪ್ಟ್ ರವಿಕುಮಾರ್, ನಿಮ್ಮ ಉತ್ತರ ಆಪ್ಷನ್ ಎ. ಆಪ್ಷನ್ ಎ, ಪೀಟರ್ ಪ್ಯಾನ್ ಅಂತಾನೆ ಹೇಳ್ತಾ ಇದ್ದೀರಾ. ಓಕೆ, ಸರಿಯಾದ ಉತ್ತರ ಏನು ಅಂತ ಮೊದಲಿಗೆ ನೋಡೋಣ. ಸರಿಯಾದ ಉತ್ತರ ಡೊನಾಲ್ಡ್ ಡಾಕ್. ಹೇಳೋ ಬೇಡೋ ಅಂತ ಅಟೆಂಪ್ಟ್ ಮಾಡಿದ್ರು ಸತೀಶ್, ಅದೇ ಸರಿಯಾದ ಉತ್ತರ ಕೂಡ ಆಯ್ತು. ನಿಮ್ಮ ಲಾಜಿಕ್ ಸರಿ ಇರಲಿಲ್ಲ, ಅಂದ್ರೆ ನೀವು ಕೊಟ್ಟಂತಹ ಫ್ಯಾಕ್ಟ್ ಏನಿದೆ ಅದು ಕರೆಕ್ಟ್ ಇರಲಿಲ್ಲ, ಬಟ್ ಉತ್ತರ ಸರಿಯಾಗಿದೆ. ಈ ಪುಸ್ತಕ ನಿಮ್ಗೆ ಸಿಗ್ತಾ ಇದೆ. ಈ ಡೊನಾಲ್ಡ್ ಡಾಕ್ ಪಾತ್ರ ಏನಿದೆ, 1932 ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾ ನಡುವೆ ಒಂದು ಪಂದ್ಯ ನಡೆಯುತ್ತೆ. ಅಲ್ಲಿ ತುಂಬಾ ಕುಪ್ರಸಿದ್ಧವಾಗಿ ಡಾನ್ ಬ್ರಾಡ್ಮನ್ ಅವರು ಡಕ್ಔಟ್ ಆಗ್ತಾರೆ. ಇದನ್ನ ನೋಡಿ ಪ್ರಭಾವಿತರಾದಂತಹ ವಾಲ್ಟ್ ಡಿಸ್ನಿ ಏನಿದ್ರು, ಅವರು ಆಗಷ್ಟೇ ಸೃಷ್ಟಿ ಮಾಡಿದಂತಹ ಒಂದು ಪಾತ್ರಕ್ಕೆ ಡೊನಾಲ್ಡ್ ಡಾಕ್ ಅಂತ ಹೆಸರಿಡ್ತಾರೆ. ಡೊನಾಲ್ಡ್ ಬ್ರಾಡ್ಮನ್ ಇಂದ ಡೊನಾಲ್ಡ್ ಡಾಕ್ ಬಂತು. ಸರಿಯಾದ ಉತ್ತರ ಸತೀಶ್. ಇಲ್ಲದೆ ಮುಂದಿನ ಪ್ರಶ್ನೆ, ನಾವು ನೀಡ್ತಾ ಇರುವಂತಹ ಪುಸ್ತಕ ಪೀಪಲ್ಸ್ ಚಾಣಕ್ಯ ಫಾರ್ ಪಬ್ಲಿಕ್ ಅಂಡ್ ಪೊಲಿಟಿಕಲ್ ಲೀಡರ್ಶಿಪ್. ಇದನ್ನ ಬರೆದಿರೋರು ಸಿದ್ಧಾರ್ಥ ವಾಡೆನ್ನನ್ ಅವರ. ಇಲ್ಲಿದೆ ಪ್ರಶ್ನೆ, ನಿಮ್ಮ ಪರದೆ ಮೇಲೆ ಬರ್ತಾ ಇದೆ. ಈ ಚಿಹ್ನೆ ಯಾವ ಕ್ರೀಡೆಯನ್ನ ಸಂಕೇತಿಸುತ್ತದೆ ಅಂತ ಹೇಳಬೇಕು. ಇಲ್ಲೊಂದು ಪಿಕ್ಟೋಗ್ರಾಮ್ ಅನ್ನ ತೋರಿಸ್ತೀವಿ. ಇದು ಯಾವ ಸ್ಪರ್ಧೆಯನ್ನ, ಯಾವ ಕ್ರೀಡೆಯನ್ನ ಪ್ರತಿನಿಧಿಸುತ್ತದೆ ಅನ್ನೋದು ಪ್ರಶ್ನೆ. ಮೊದಲಿಗೆ ಮಂಜುನಾಥ್ ಅವರು ಬಜರ್ ಒತ್ತಿದ್ದೀರಾ, ನಿಮ್ಮ ಉತ್ತರ ವಾಲಿಬಾಲ್. ಇದು ವಾಲಿಬಾಲ್ ಅನ್ನೋದು ನಿಮ್ಮ ಉತ್ತರ. ಎಲ್ಲರೂ ಕೂಡ ಬಜರ್ ಒತ್ತಿದ್ದೀರಾ, ಎಲ್ಲರ ಉತ್ತರನು ಒಂದ್ಸಲ ಕೇಳಿ. ನೀವು ಕೂಡ ವಾಲಿಬಾಲ್ ಅಂತಿದ್ದೀರಾ. ಸುನಿಲ್ ವಾಲಿಬಾಲ್. ವಾಲಿಬಾಲ್. ಕಡೆದಾಗಿ ರವಿಕುಮಾರ್. ಎಲ್ಲರೂ ಕೂಡ ಒಮ್ಮತದಿಂದ ಇದು ವಾಲಿಬಾಲ್ ಅಂತ
ಐಡೆಂಟಿಫೈ ಮಾಡಿದ್ದೀರಾ? ಸರಿಯಾದ ಉತ್ತರ ಏನು ನೋಡೋಣ. ಅದಕ್ಕೆ ಮುಂಚೆ ಆಪ್ಷನ್ಸ್ ಏನಿದೆ ನೋಡೋಣ. ಥ್ರೋಬಾಲ್, ಹ್ಯಾಂಡ್ಬಾಲ್, ವಾಲಿಬಾಲ್, ಸಾಫ್ಟ್ಬಾಲ್. ಸೊ ಇದಕ್ಕೆ ಎಲ್ಲರೂ ಕೂಡ ವಾಲಿಬಾಲ್ ಅನ್ನೋ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಸರಿಯಾದ ಉತ್ತರ ಕೂಡ ವಾಲಿಬಾಲ್. ಇದಕ್ಕೆ ಮೊದಲಿಗೆ ಉತ್ತರವನ್ನು ನೀಡಿದ್ದು ಮಂಜುನಾಥ್. ಈ ಪುಸ್ತಕ ನಿಮ್ದಾಗ್ತಾ ಇದೆ. ಹಾಗೇನೆ ಆಯ್ಕೆ ಬರೋ ಮುಂಚೆ ನೀವು ಈ ಉತ್ತರವನ್ನು ನೀಡಿದ ಕಾರಣ ಹಿಂದಿ ನಾಗಪ್ಪನವರು ಅನ್ನೋ ಪುಸ್ತಕವನ್ನು ಕೂಡ ನಿಮಗೆ ಬೋನಸ್ ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಇಲ್ಲದೆ ಕಡೆಯ ಪ್ರಶ್ನೆ, ಇದಕ್ಕೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಡಾಕ್ಟರ್ ನಾ ಸೋಮೇಶ್ವರ ಅವರು ಬರೆದಿರುವಂತಹ ಸ್ವಚ್ಛಮೇವ ಜಯತೆ ಅನ್ನೋ ಬುಕ್ಕನ್ನು ಕೊಡ್ತಾ ಇದ್ದೀವಿ. ಇಲ್ಲದೆ ಮುಂದಿನ ಪ್ರಶ್ನೆ, ಐರ್ಲೆಂಡ್ನ ರಾಷ್ಟ್ರೀಯ ಕ್ರೀಡೆಯಾಗಿರುವ ಈ ಆಟವನ್ನ ಗುರುತಿಸಿ. ಇಲ್ಲಿ ಒಂದು ವಿಡಿಯೋವನ್ನು ತೋರಿಸ್ತೀವಿ, ಅದನ್ನು ಸರಿಯಾಗಿ ಗಮನಿಸಿ ಇದು ಯಾವ ಕ್ರೀಡೆ ಅಂತ ಹೇಳಬೇಕು. ಐರ್ಲೆಂಡ್ನ ರಾಷ್ಟ್ರೀಯ ಕ್ರೀಡೆ. ಇಲ್ಲದೆ ವಿಡಿಯೋ. ದೃಶ್ಯ ಸುರುಳಿಯಲ್ಲಿ ನೀವು ನೋಡಿದಂತಹ ಕ್ರೀಡೆ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ. ಮೊದಲನೇ ಆಯ್ಕೆ ನೆಟ್ಬಾಲ್, ಎರಡನೇ ಆಯ್ಕೆ ಲ್ಯಾಕ್ರಾಸ್, ಮೂರನೇ ಆಯ್ಕೆ ಕರ್ಲಿಂಗ್, ಕಡೆಯ ಆಯ್ಕೆ ಹರ್ಲಿಂಗ್. ಮೊದಲಿಗೆ ಬಜರ್ ಒತ್ತಿರೋದು ಸುನಿಲ್, ನಿಮ್ಮ ಉತ್ತರ ಆಪ್ಷನ್ 3 ಕರ್ಲಿಂಗ್. ಕರ್ಲಿಂಗ್ ಅಂತ ಉತ್ತರವನ್ನ ನೀಡಿದ್ದೀರಾ. ಮಂಜುನಾಥ್, ನಿಮ್ಮ ಅಟೆಂಪ್ಟ್ ಲ್ಯಾಕ್ರಾಸ್. ಲ್ಯಾಕ್ರಾಸ್ ಅನ್ನೋದು ನಿಮ್ಮ ಉತ್ತರ. ಕರ್ಲಿಂಗ್. ಮೂರನೇ ಅಟೆಂಪ್ಟ್ ಮಾಡ್ತಾ ಇರೋದು ಸತೀಶ್, ನಿಮ್ಮ ಉತ್ತರ ಹರ್ಲಿಂಗ್. ಹರ್ಲಿಂಗ್ ಅಂತ ಹೇಳ್ತಾ ಇದ್ದೀರಾ. ರವಿಕುಮಾರ್ ಇದನ್ನ ಅಟೆಂಪ್ಟ್ ಮಾಡ್ತಾ ಇಲ್ಲ. ಓಕೆ, ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಹರ್ಲಿಂಗ್. ಸತೀಶ್ ಗೊತ್ತಿತ್ತಾ ಅಥವಾ ಇದು ಸುಮ್ಮನೆ ಗೆಸ್ ಮಾಡಿದ್ರಿ? ಈ ಗೇಮೇ ನೋಡಿಲ್ಲ ಅಲ್ಲ, ಆದ್ರೆ ಇದು ಗೆಸ್ ಮಾಡಿದ್ರಿ. ಸರಿಯಾದ ಉತ್ತರ, ಈ ಪುಸ್ತಕ ನಿಮ್ಗೆ ದೊರೀತಾ ಇದೆ ಸತೀಶ್. ಸ್ವಲ್ಪ ಮಟ್ಟಿಗೆ ಹಾಕಿಯನ್ನ ಹೋಲುವಂತಹ ಒಂದು ಆಟ ಇದು. ಸುಮಾರು 4,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ನಂಬಿಕೆ ಇದೆ. ಹುಲ್ಲು ಹಾಸಿನ ಮೇಲೆ ಆಡಲಾಗುವ ಅತ್ಯಂತ ವೇಗದ ಕ್ರೀಡೆಗಳಲ್ಲಿ ಇದು ಒಂದು ಅಂತ ಪರಿಗಣಿಸ್ತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ತಟ್ ಅಂತ ಹೇಳಿ ಕ್ರೀಡಾ ವಿಶೇಷ ಸಂಚಿಕೆ. ಇವತ್ತಿನ ಸ್ಪರ್ಧಿಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಪುಸ್ತಕಗಳನ್ನ ಗೆದ್ದಿದ್ದಾರೆ ಅಂತ ನೋಡೋಣ. ಮೊದಲನೇ ಸ್ಪರ್ಧಿ ಸತೀಶ್, ನೀವು ಗೆದ್ದಿರುವಂತಹ ಪುಸ್ತಕಗಳು 3, ಅಭಿನಂದನೆಗಳು. ಎರಡನೇ ಸ್ಪರ್ಧಿ ಸುನಿಲ್ ಅವರು, 7 ಪುಸ್ತಕಗಳನ್ನ ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್ಸ್. ಮೂರನೇ ಸ್ಪರ್ಧಿ ರವಿಕುಮಾರ್ ಅವರು ಕೂಡ 3 ಪುಸ್ತಕಗಳನ್ನ ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್ಸ್. ಕಡೆಯ ಸ್ಪರ್ಧಿ ಮಂಜುನಾಥ್, ನೀವು 2 ಪುಸ್ತಕಗಳನ್ನ ಗೆದ್ದಿದ್ದೀರಾ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ತಟ್ ಅಂತ ಹೇಳಿ ಕ್ರೀಡಾ ವಿಶೇಷ ಸಂಚಿಕೆ. ಇಲ್ಲಿ ಬಂದು ಆಡುವಂತಹ ಸ್ಪರ್ಧಿಗಳಷ್ಟೇ, ನೀವು ಕೂಡ ಮನೆಯಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮವನ್ನ ನೋಡಿ ಅಷ್ಟೇ ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ, ಈ ಕಾರ್ಯಕ್ರಮವನ್ನ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಈ ಕಾರ್ಯಕ್ರಮ ಪ್ರತಿ ಶನಿವಾರ ರಾತ್ರಿ 9:30 ಪ್ರಸಾರ ಆಗುತ್ತೆ. ಒಂದ್ ವೇಳೆ ಈ ಸಮಯದಲ್ಲಿ ನೀವು ಈ ಕಾರ್ಯಕ್ರಮವನ್ನ ನೋಡೋಕಾಗ್ಲಿಲ್ಲ ಅಂದ ಪಕ್ಷದಲ್ಲಿ ಅದರ ಮುಂದಿನ ಶನಿವಾರ ಮಧ್ಯಾಹ್ನ 12:30 ಈ ಕಾರ್ಯಕ್ರಮ ಮರು ಪ್ರಸಾರ ಆಗುತ್ತೆ. ಹಾಗೇನೆ ನಮ್ಮ ಡಿಡಿ ಚಂದನ ವಾಹಿನಿಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಎಲ್ಲ ಎಪಿಸೋಡ್ಗಳನ್ನ ಕೂಡ ನೀವು ವೀಕ್ಷಿಸಬಹುದು. ನಾನು ನಿಮ್ಮ ಕ್ವಿಜ್ ಮಾಸ್ಟರ್ ಮೇಘವಿ ಮಂಜುನಾಥ್. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರೋಚಕ ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.